ನಮಸ್ಕಾರ, ಶರೀಫ್ ಪದಕ್ಕೆ ಸ್ವಾಗತ. ನಾನು ಮಧುಕಟ್ಟೆ. ನಾನು ಅರುಣ್. ಮೇಷ್ಟ್ರೆ, ಹಿಂದಿನ ಸಂಚಿಕೆಯಲ್ಲಿ ನಾವು ಈ ತತ್ವ ಪದವನ್ನು ಅರ್ಧಕ್ಕೆ ನಿಲ್ಲಿಸಿದ್ವಿ, ಮತ್ತೆ ನಂಬರ್ಗಳ ಬಗ್ಗೆ ಮಾತಾಡ್ತಿದ್ವಿ. ಈ ಉಳಿದ ಪದವನ್ನು ತಾವು ಓದ್ಬಿಡ್ತೀರಾ? ಅದಕ್ಕೆ ಮುಂಚೆ ಈ ಪಾಡ್ಕ್ಯಾಸ್ಟಲ್ಲಿ ನೀವು ಮೇಷ್ಟ್ರು, ನಾನು ಸ್ಟೂಡೆಂಟು. ಪದ್ಯ ಓದ್ತೀನಿ, ಪೂರ್ತಿ ಪದ್ಯ ಓದಲ್ಲ ನಾನು, ಅಲ್ಲಲ್ಲಲ್ಲಿ ಆ ಸಾಲುಗಳನ್ನು ಮಾತ್ರ ಹೇಳ್ತೀನಿ. ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಸುದೀರ್ಘವಾದ ಪದ್ಯ, ಅಷ್ಟು ಓದ್ತಾ ಇದ್ರೆ ಕೇಳುಗ್ರಿಗೂ ಅದನ್ನು ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇರಬಹುದು. ನಿಜ, ಮತ್ತು ಅದರಲ್ಲಿ ಅರ್ಥ ಕೂಡ ರಿಪಿಟೇಟಿವ್ ಕೂಡ ಇದೆ. ಈ ತತ್ವಪದದಲ್ಲಿ ರಿಪಿಟೇಟಿವ್ ಇದೆ, ಹಾಗಾಗಿ ನಾವು ಸ್ಕಿಪ್ ಮಾಡೋದ್ರಲ್ಲಿ ಏನು ನಾವು ಅರ್ಥಕ್ಕೆಲ್ಲ ನಾವು ಚ್ಯುತಿ ತರೋವಂಥದ್ದೇನಾಗಲ್ಲ. ಆಯಿತು. ತುಂಟ ಸವೆತರ ಸೊಂಟ ಮುರಿ ಹೊಡೆದ ಒಣ ಪಂಟು ಮಾತಿನ ಗಂಟುಗಳ್ಳರ ಮನೆಗೆ ಬರಗೊಡದ ಹದಿನೆಂಟು ಮಂದಿ. ಹದಿನೆಂಟು ಮಂದಿ ಯಾರು? ಕುಂಟಲಿಯರ ಹಾದಿಯನ್ನು ಕಡಿದ ಹದಿನೆಂಟು ಮಂದಿ ಕುಂಟಲಿಯರು. ಕುಂಟಲಿಯರು ಅಂದರೆ ಈ ಹದಿನೆಂಟು ತಮಾಷೆಯ ನಂಬರ್ ಹಾಗೆ ನೋಡಿದ್ರೆ, ಮತ್ತು ಒಳ್ಳೆ ಇಂಟ್ರೆಸ್ಟಿಂಗ್ ನಂಬರು. ಹಾಂ, ಮಹಾಭಾರತ ನೋಡಿ, ಹದಿನೆಂಟು ಅಧ್ಯಾಯ, ಭಗವದ್ಗೀತೆಯಲ್ಲೂ ಹದಿನೆಂಟು, ಮತ್ತು ಅಲ್ಲಿ ನಡೆದದ್ದು ಹದಿನೆಂಟು ದಿನ ಕುರುಕ್ಷೇತ್ರ ಯುದ್ಧ, ಹದಿನೆಂಟು ಅಕ್ಷೋಹಿಣಿ ಸೈನ್ಯ. ತಾವು ಹೇಳಿದಾಗೆ ಪುರಾಣದಲ್ಲಿ ಹದಿನೆಂಟು ಪುರಾಣಗಳು, ಇಲ್ಲೆಲ್ಲವೂ ಹದಿನೆಂಟೇ ಬಂದು ಹೋಗುತ್ತೆ. ಈ ಹದಿನೆಂಟು ನಮ್ಮ ಅಧ್ಯಾತ್ಮದಲ್ಲಿ ತುಂಬ ವಿಶೇಷವಾದ ಸಂಖ್ಯೆ. ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಸತ್ವ, ರಾಜಸ, ತಾಮಸ ಮತ್ತು ಜೀವ, ಇದಿಷ್ಟು ಹದಿನೆಂಟಾಗುತ್ತೆ ಒಂದು ಶಾಖೆಯ ಪ್ರಕಾರ. ಮತ್ತೊಂದಷ್ಟು ಜನ ಪ್ರಕೃತಿ ತರ್ತಾರೆ, ಇಲ್ಲಿ ಮೂರು ಬಿಟ್ಟು, ಮೂರು ಗುಣಗಳನ್ನು ಬಿಟ್ಟು, ಪ್ರಕೃತಿ, ಪುರುಷ, ಆತ್ಮ, ಹೀಗೆ ಅವರವರ ಶಾಖೆ ತಕ್ಕಂಗೆ ಹದಿನೆಂಟನ್ನು ವ್ಯಾಖ್ಯಾನ ಮಾಡೋ ರೀತಿ ಬದಲಾಗಬಹುದು. ಆದರೆ ಈ ಹದಿನೆಂಟು ಅನ್ನೋದು ತುಂಬ ವಿಶೇಷವಾಗಿರುವಂಥ ಸಂಖ್ಯೆ. ಕೊನೆಯಲ್ಲಿ ಉಳ್ಕೊಳ್ಳೋದು ಜೀವ ಅಂತ ಈ ಶಾಖೆ ಪ್ರಕಾರ, ಇಲ್ಲ ಕೊನೆಯಲ್ಲಿ ಉಳ್ಕೊಳ್ಳೋದು ಪರಮಾತ್ಮ ಆಗ್ತಾನೆ. ಹದಿನೇಳನೇದು ಪ್ರಕೃತಿ, ಹದಿನಾರನೇದು ಆತ್ಮ, ಹೀಗೆ ಒಂದೊಂದು ಶಾಖೆಯಲ್ಲಿ ಒಂದೊಂದು ಪದ್ಧತಿಗಳಿದೆ. ಬಟ್ ಈ ಹದಿನೆಂಟು ತುಂಬ ಮುಖ್ಯವಾದದ್ದಾದ್ರಿಂದ ಎಲ್ಲರೂ ಆ ಹದಿನೆಂಟನ್ನು ಬಳಸ್ತಾರೆ. ನಮ್ಮ ದೇಶದಲ್ಲಿ ಹದಿನೆಂಟು ಭಾಳ ಮುಖ್ಯ. ಯಾಕೆ ಹೇಳಿ, ಹದಿನೆಂಟು ವರ್ಷ ಆದರೆ ಓಟ್ ಹಾಕಿ. ಓಟ್ ಹಾಕ ನಿಜ, ಎಲ್ಲ ಕಡೆನೂ 18 ಅಡಲ್ಟ್ ಅಂತ. 18 ನಿಜ. ಸೊ ಹೀಗಾಗಿ ಹದಿನೆಂಟು ನಮ್ಮಲ್ಲಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಭಾರತದಲ್ಲಿ ವಿಶೇಷವಾದ ನಂಬರ್. ಮತ್ತು ಈ ಹದಿನೆಂಟು ಸೇರಿಸಿದ್ರೆ, ಜೋಡಿಸಿದ್ರೆ ಒಂದು ಮತ್ತು ಎಂಟು ಒಂಬತ್ತು, ನವರಂಧ್ರಗಳು, ನವಗ್ರಹ, ನವಮಾಸ, ಇಲ್ಲಿ ಮತ್ತೆ ಎಲ್ಲ ಒಂಬತ್ತು ಬರುತ್ತೆ. ಮತ್ತೆ ಉಸಿರಾಟ, ಒಂದು ದಿನಕ್ಕೆ ನಾವು 21,600 ಬಾರಿ ಉಸಿರಾಡಿರ್ತೀವಿ. 2 1 6 ಸೇರಿದ ಮತ್ತೆ ಒಂಬತ್ತು. ಈ ಒಂಬತ್ತುಗಳನ್ನ ದಾಟೋದಿದೆಯಲ್ಲ, ಅದೇ ನಿಜವಾದ ಅಧ್ಯಾತ್ಮ ಸಾಧನೆ. ಒಂಬತ್ತು ರಂಧ್ರಗಳಿದೆ, ಇದು ಬಿಟ್ಟು ಹತ್ತನೇದೊಂದಿದೆ, ಅದು ಬ್ರಹ್ಮರಂಧ್ರ ಅಂತ ನಾವು ನೆತ್ತಿನಲ್ಲಿ ಹೇಳ್ತೀವಲ್ಲ, ಅದು ಅಲ್ಲಿಂದ ಆತ್ಮ ಅಂದ್ರೆ ಜೀವ, ನಾವು ಪ್ರಾಣ ಬಿಟ್ಟರೆ ಅದು ಮೋಕ್ಷಕ್ಕೆ ದಾರಿ ಅಂತ ಒಂದು ಪ್ರತೀತಿ ಇದೆ. ಸೊ ಈಗ ಈ ಒಂಬತ್ತನ್ನು ದಾಟಬೇಕು. ಆ ಒಂಬತ್ತು ದಾಟೋದಕ್ಕೆ ಈ ಹದಿನೆಂಟು ನಮಗೆ ಅರ್ಥ ಆಗಬೇಕು ಮೊದಲು. ಈ ಹದಿನೆಂಟು ಅರ್ಥ ಆಗಿ ಪಂಚಕರ್ಮೇಂದ್ರಿಯಗಳು, ಜ್ಞಾನ, ಇವನ್ನೆಲ್ಲವನ್ನು ತ್ಯಜಿಸ್ತಾ ಕೊನೆ ನಾನು ಪರಮಾತ್ಮನಿಗೆ ತಲುಪ್ತೀನಲ್ಲ. ಜೀವ, ಅದು ಜೀವ, ಅದನ್ನ ಆತ್ಮ ಅಂತ ಅನ್ಬೋದು, ಪರಮಾತ್ಮ, ಚಿತ್ತ, ಕಾನ್ಶಿಯಸ್ನೆಸ್, ಮೈಂಡ್ಫುಲ್ನೆಸ್, ಅದು ಅವರವರ ಗ್ರಹಿಕೆಗೆ ಬಿಟ್ಬಿಡೋಣ. ಈ ಕೊನೆ ಹದಿನೆಂಟನೇದಕ್ಕೆ ತಲುಪಬೇಕು ಅಂತಂದ್ರೆ ಇವೆಲ್ಲವನ್ನು ನಾವು ದಾಟ್ತಾ ಹೋಗ್ಬೇಕು. ಹಾಗಾಗಿ ಇಲ್ಲಿ ಗುರುಗಳು ಗಂಡನಾಗಿ ನಿಂತು ಹೆಂಡತಿ ಎಂಬ ಶಿಷ್ಯನಿಗೆ ಇವರೆಲ್ಲರಿಂದ ಮುಕ್ತಿ ಕೊಡಿಸ್ತಾ ಇದ್ದಾರೆ. ಇವೆಂದೆಲ್ಲವೂ ಬಿಟ್ಟು ಬಾ, ಮೀರಿ ಬಾ ಅಂತ ಹೇಳ್ತಾ ಇದ್ದಾರೆ. ನನಗೆ ಸ್ವಲ್ಪ ಈ ನಂಬರ್ಗಳು ಅಷ್ಟು ಸುಲಭವಾಗಿ ತಲೆಗೆ ಹೋಗಲ್ಲ. ಮ್ಯಾಥಮೆಟಿಕ್ಸಲ್ಲಿ ಮೊದಲಿಂದನೂ ಸ್ವಲ್ಪ ವೀಕೆ ನಾನು, ಹಾಗಾಗಿ ನಂಬರ್ಗಳ ಕಷ್ಟ ಇಲ್ಲಿ ಫಿಲಾಸಫಿ ಜೊತೆ ಮ್ಯಾಥಮೆಟಿಕ್ಸು ಹೇಳ್ತಿದ್ದೀರಾ ನೀವೀಗ. ಇದು ನಂದೊಂದು ಮೂಲಭೂತವಾದ ಪ್ರಶ್ನೆ ಅಂತಂದರೆ, ಇದೆಲ್ಲ ಸರಿ, ಇದೆಲ್ಲ ಮಾಡಬೇಕು, ಹದಿನೆಂಟನ್ನು ಮೀರಬೇಕು, ಮೂರನ್ನು ನಿಗ್ರಹಿಸಬೇಕು, ಅಥವಾ ಏನೋ ಆರನ್ನು ಗೆಲ್ಲಬೇಕು, ಐದನ್ನು ನಿಗ್ರಹ, ಇದೆಲ್ಲ ಸರಿ. ಇದೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ನಾವು ಹೇಳಬೇಕಾದ್ರೆ, ನನ್ನಂಥವನಿಗೆ ಇದನ್ನು ನಾನು ಮಾಡಬೇಕಾದ್ರೆ, ನಾನು ಅದನ್ನು ಅಳವಡಿಸ್ಕೊಳ್ಬೇಕಾದ್ರೆ, ನನ್ನ ದೈನಂದಿನ ಬದುಕಿನಲ್ಲಿ ಅಳವಡಿಸ್ಕೋಬೇಕಾದ್ರೆ ಅದು ಹೇಗೆ ಸಾಧ್ಯ? ಆ್ಯಕ್ಚುಲಿ ಅಧ್ಯಾತ್ಮದ ಇನ್ಯಾವುದೋ ಒಂದು ವಯಸ್ಸಾದ ಮೇಲೆ ಅಥವಾ ಎಲ್ಲ ಬಿಟ್ಟು ಹೋದ್ಮೇಲೆ ಮಾಡುವಂಥದ್ದು ಅಲ್ಲ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಸತತವಾಗಿ ನಡೆಸಬೇಕಾದ ಕ್ರಿಯೆ, ಅದವನ ಕರ್ತವ್ಯ ಕೂಡ. ಹಾಗಾಗಿ ಶರೀಫ ಪಂಥದಲ್ಲಿ ಹೆಂಡತಿ ಮಕ್ಕಳು ಬಂದು ಕೂತ್ಕೊಂಡ್ರೆ ಪ್ರವೇಶ ಇಲ್ಲ.
ತಾನು ಅವನು ಆಫೀಸ್ಗೆ ಹೋಗ್ತಿದ್ನ, ಆಫೀಸ್ಗೆ ಹೋಗ್ತಿರ್ತಾನೆ. ಹೆಂಡತಿ ಮಕ್ಕಳಿದಾರೆ, ಹೆಂಡತಿ ಮಕ್ಕಳು ಆರಾಮಾಗಿ ಸಿನಿಮಾಗೆ ಹೋಗ್ಬೋದು, ಪಿಕ್ಚರ್ಗೆ ಹೋಗ್ಬೋದು, ಟ್ರಿಪ್ಗೆ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ತಿರ್ಬೋದು. ಮತ್ ಮಾಡ್ತೇನೆ ಇರಬೇಕು, ಎರಡು ಕೋಣೆಗಳ ನೀಡು ಮನದಾಲಯದಿ. ಹಾಗಾಗಿ ಶರೀಫ ಪಂತ ಸಂಸಾರದಲ್ಲಿ ಇದ್ದೇ ಮಾಡಬೇಕು ಅಂತ ಕೇಳುಗರಿಗೆ ಈ ಎರಡು ಕೋಣೆಗಳ ನೀ ಮಾಡು ಮನದಾಲಯದಿ ಬಗ್ಗೆ ಹೆಚ್ಚಿಗೆ ತಿಳ್ಕೋಬೇಕಾದ್ರೆ ಕಗ್ಗಾನುಭವದ ಮೂರನೇ ಸರಣಿಯ ಕೊನೆಯ ಸಂಚಿಕೆಯನ್ನ ಕೇಳಿ. ತಾವು ಹೇಳಿದಾಗೆ ಸಂಸಾರದಲ್ಲಿ ಇದ್ದುಕೊಂಡು ಇವೆಲ್ಲ ಮಾಡ್ಲಿಕ್ಕಾಗತ್ತಾ, ಮತ್ತೆ ಮಾಡೋ ಬಗೆ ಹೇಗೆ ಅನ್ನೋದನ್ನ ತರವಲ್ಲ ತಗಿನ ತಂಬೂರಿ ಸ್ವರದಲ್ಲಿ ಚರ್ಚೆ ಮಾಡೋಣ. ಅದಕ್ಕೆ ತುಂಬಾ ಸುಲಭವಾದ ಮಾರ್ಗವನ್ನ ಶರೀಫಜ್ಜ ತೋರಿಸ್ಕೊಟ್ಟಿದ್ದಾರೆ. ಓ, ಅಲ್ಲಿ ಯಾವುದೋ ತಂಬೂರಿ ವಿಷಯ ಮಾತಾಡ್ತಿಲ್ಲ ಅವರು. ಹೌದು, ಅದು ತಂಬೂರಿ ಅಲ್ಲ, ಅದು ಬಿದ್ದಿಯಬ್ಬೆ ಮುದುಕಿನಲ್ಲಿ ಮುದುಕಿ ಅಲ್ಲ, ಅವಳು ಮುದುಕಿ ಅಲ್ಲ. ಹಾವು ತುಳಿದೇನೆ ಅಂದ್ರೆ ಅಲ್ಲಿ ಹಾವಲ್ಲ, ಹಾವಲ್ಲ, ಮೋಹದ ಹೆಂಡತಿ ಅಂದ್ರೆ ಹೆಂಡತಿ ಹೆಂಡತಿ ಅಲ್ಲ. ಹಾಗಾಗಿ ಮುಂಚೆ ಚರ್ಚೆ ಮಾಡಿದ್ವಿ ಅನ್ನಿಸ್ತದೆ ನನಗೆ, ಅಧ್ಯಾತ್ಮ ಅಂದ್ರೆ ಕನ್ನಡಿಯಲ್ಲಿ ನಾವು ತಲೆ ಬಾಚಿಕೊಂಡಾಗೆ ಕಾಣಿಸ್ತಿರುತ್ತೆ ಕನ್ನಡಿಯಲ್ಲಿ ನಮ್ಮ ಮುಖ, ಆದ್ರೆ ನಾವು ಕನ್ನಡಿಗೆ ತಲೆ ಬಾಚಕ್ಕೆ ಹೋಗಲ್ಲ, ನಮ್ಮನ್ನ ಬಾಚಿಕೊಳ್ಳೋದು. ಸೊ ಅಧ್ಯಾತ್ಮನದ ಎಲ್ಲೋ ಒಂದ್ ಕಡೆ ನಾನು ಆ ಇಡೀ ಒಂದು ಭಗವದ್ಗೀತೆ ನಾನು ಗಟ್ಟೊಡೆದು ಬಿಟ್ಟೆ, ಸಿಲ್ವರ್ ಕೋಟ್ ಹಾಕ್ಬಿಟ್ಟು ನಾನು ಪೂಜೆ ಮಾಡಿಬಿಟ್ರೆ ಅಲ್ಲಿಗೆ ನಿಲ್ಲಲ್ಲ ಅದು. ಅಥವಾ ದುಡ್ಡು ಚೆನ್ನಾಗಿ ಖರ್ಚು ಮಾಡಿ ಒಳ್ಳೆ ಪ್ರಿಂಟ್ ಆಗಿರೋ ಭಗವದ್ಗೀತೆ ಪುಸ್ತಕ ತಗೊಂಡು ಬಂದು ದೇವ್ರ ಮನೇಲಿ ಇಟ್ಟು ಅದಕ್ಕೆ ದಿನ ಪೂಜೆ ಮಾಡ್ತೀನಿ ನಾನು. ಹೌದು, ಅದು ಆ ರೀತಿ ಆಗೋದಿಲ್ಲ. ಇದು ಶ್ರಮಿಸು ಇಳೆಯ ಗಾಳದಲ್ಲಿ ಮಂಕುತಿಮ್ಮ, ಇದು ನಾವು ಇಲ್ಲೇ ಇಲ್ಲಿ ಸಲ್ಲುವನ್ ಅಲ್ಲಿಯೂ ಸಲ್ಲುವನಯ್ಯ, ಕರ್ಮ ಮಾರ್ಗ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಯಾರೇ ಆಗಲಿ ಏನಾದರೂ ಒಂದು ಈ ಥರ ಏನೋ ತತ್ವ ಮಾತಾಡ್ತೀನಿ ಅಂತಂದರೆ, ಕರ್ಮ, ನಾನು ಜ್ಞಾನ ಅಥವಾ ಪಂಚೇಂದ್ರಿಯಗಳು ಈ ಥರ ಎಲ್ಲ ಮಾತಾಡ್ತೀನಿ ಅಂತಂದರೆ, ಸಾಮಾನ್ಯವಾಗಿ ಅಂಥವ್ರನ್ನ ಸ್ವಲ್ಪ ದೂರ ಇಡ್ತೀವಿ. ಹೌದು, ಇವನು ಸವಾಸ ಬೇಡಪ್ಪ, ಇವನು ಏನೇನೋ ಮಾತಾಡ್ತಾನೆ, ನಮ್ಮ ಹಣೆ ಬರ, ನಮ್ಮ ತಲೆನೋವು ನಮಗಿದೆ, ಇದನ್ನೆಲ್ಲ ಕೇಳೋಕ್ಕೆ ಯಾವನಿಗೆ ಟೈಮ್ ಇರುತ್ತೆ ಅಂತ ದೂರ ಇಡ್ತೀವಿ. ಖಂಡಿತ. ಹಾಗಾಗಿ ಆ ದೂರ ಇಡಿಸ್ಕೊಳ್ದೇ ಇರೋದು ಹೇಗೆ ಅಂತ. ನಿಜ, ಹಾಗಿದ್ದ ನಾವು ಅದೇ, ನಾವು ಗುಂಡಪ್ಪನ ಬದುಕು, ಶರೀಫಜ್ಜ ಇವರೆಲ್ಲ ನೋಡಿದ್ರೆ ನಮಗೆ ಅವ್ರು ಇದ್ದು ಇಲ್ಲದೆ ಇದ್ದವರು. ಮುಕ್ತಿ ಎಂಬುದು ಮನದ ಸಂಸ್ಥಿತಿಯೇ ಬೇರಲ್ಲ, ಅದೇನು ಬೇರೆ ಏನೂ ಅಲ್ಲ, ಅದು ಹೊಸದಾಗೇನು ಪಡ್ಕೊಳ್ಳೋಂಥದ್ದೋ ಅಥವಾ ಎಲ್ಲೋ ಬಿಟ್ಟು ಹೋಗೋಂಥದ್ದಲ್ವಲ್ಲ, ನನ್ನ ಮನಸ್ಥಿತಿ ಬದಲಾಗತ್ತಷ್ಟೇ. ನಾನು ಬುದ್ಧನಿಗೆ ಅವನು ಎನ್ಲೈಟನ್ ಆದಮೇಲೆ ಒಬ್ಬ ಕೇಳ್ತಾನೆ, ಮುಂಚೆಗೂ ಈಗೂ ಏನು ವ್ಯತ್ಯಾಸ, ನನಗೆ ಮುಂಚೆದು ತಿಳಿದಿತ್ತು ಈಗ ನಂಗೆ ಅರಿವಾಯಿತು ಅಂತಾನೆ. ಪ್ರಪಂಚ ಏನು ಬದಲಾಗಲಿಲ್ಲ, ಅದಿದ್ದ ಹಾಗೆ ಇತ್ತು, ಪ್ರಪಂಚವನ್ನು ಗ್ರಹಿಸೋ ರೀತಿ ನನ್ನದಿತ್ತಲ್ಲ ಅದು ಬದಲಾಯಿತು. ಈಗ ಆ ರೀತಿ ಆದಂಥ ವ್ಯಕ್ತಿ ಅವನು ಕೊನೆಗೆ ಸಮಾಜಕ್ಕೆ ಒಳಿತೆ ಆಗಿರ್ತಾನೆ, ಮತ್ತು ಅವನು ಸುಖ ನೆಮ್ಮದಿಯಿಂದ ಬದುಕಿರ್ತಾನೆ. ಅಟ್ ದಿ ಎಂಡ್ ಆದಡಿ ನನಗೆ ಬೇಕಿರೋದು ಶಾಂತಿಯನ್ನು ಕಾಪಾಡಿಕೊಳ್ಳೋದೆ ಅಲ್ವಾ. ಸೊ ಅದು ನಿಜವಾದ ಶಾಂತಿಯನ್ನು ಕಾಪಾಡಿಕೊಳ್ಳೋದು ಅಂದರೆ ಮೊದಲು ಇದೆ ಅಂತ ಅರ್ಥ. ಎಲ್ಲರೂ ಶಾಂತಿಯಿಂದಿರಿ, ಶಾಂತಿ ತಗೊಳ್ಳಿ ಅಂತ ಹೇಳಲ್ಲ ಅಲ್ವಾ, ಯಾಕೆಂದ್ರೆ ಕಾಪಾಡ್ಕೊಳ್ಳಿ ಅಂದ್ರೆ ಮೊದಲೇ ಇದೆ, ನಾವು ಅದನ್ನ ಹದಗೆಡಿಸ್ತಾ ಉಳಿಸ್ಕೋಬೇಕು ಮೊದಲೇ ಇದೆ ಅದು. ಎಲ್ಲ ಆಕ್ಚುಲಿ ನಮ್ಮ ನೇಚರೇ ಶಾಂತವಾಗಿರೋದು, ಆ ಶಾಂತವಾಗಿರೋದು ನಾವು ಹದಗೆಡಿಸ್ಕೋತಿದ್ದೀವಿ. ಮಕ್ಕಳು ನಕ್ಕದ್ರೆ ಯಾಕೆ ನಕ್ಕಿದ್ರು ಕೇಳಲ್ಲ, ಅದು ಸ್ವಲ್ಪ ದೊಡ್ಡ ಯಾಕೆ ನಕ್ತಿದ್ಯಾ ಹೇಳ್ತೀವಿ ನಾವು. ಆಕ್ಚುಲಿ ನನ್ನ ನೇಚರ್ ಇತ್ತದು, ನಗೆ ನಗ್ತಾ ಖುಷಿಯಾಗಿರೋದು ನನ್ನ ನೇಚರು, ನಗು ಸಹಜದ ಧರ್ಮ ಅಲ್ವಾ. ನನ್ನ ನೆಮ್ಮದಿಯಾಗಿರೋದಕ್ಕೆ ನಾನು ನಗ್ತಿದ್ದೆ, ಬಟ್ ನಾನು ಸುಮ್ಮನಕ್ಕೆ ಸುಮ್ಮನಕ್ತಾ ಹುಚ್ಚ ಅಂತೀವಿ. ಇವತ್ತು ಒಂದು ವಯಸ್ಸಾಗ ನನ್ನ ಮಗುಗೆ ಕೂಡ ನಾನು ಅನ್ನೋದಿಲ್ವನ್ನ ಯಾಕೆ ಸುಮ್ಮನಗ್ತಿದ್ಯಾ ಅನ್ಬಿಡ್ತೀವಿ. ಅದೇ ಚಿಕ್ಕ ವಯಸ್ಸಾಗಿದ್ದಾಗ ಅಯ್ಯೋ ಶನನಾಗುತ್ತೆ ಮಗು ಅಂತ. ಶಾಂತಿ ನಮ್ಮಲ್ಲೇ ಇದೆ, ಆ ಶಾಂತಿಯನ್ನು ಕಾಪಾಡಿಕೊಳ್ಳೋ ಬಗೆ ಅಷ್ಟೇ ಇವಲ್ಲ, ಆ ಬಗೆಯನ್ನು ನಾವು ಕಾಣ್ಕೋಬೇಕು. ಮತ್ತು ಸಂಸಾರದ ಒಳಗಡೆನೆ ನಾವು ಇದ್ದು ಕಾಣ್ಕೋಬೇಕು, ಯಾಕೆಂದರೆ ಇದು ಕುರುಕ್ಷೇತ್ರ, ಕುರುಕ್ಷೇತ್ರ ಮಾಡುವ ಕ್ಷೇತ್ರ ಇದು, ಕುರು ಅಂದರೆ ಮಾಡುವುದು. ನನ್ನ ದೇಹನೇ ಕುರುಕ್ಷೇತ್ರ, ಇಲ್ಲಿ ನಾನು ಈ ದೇಹದಲ್ಲಿ ಇದ್ದೆ ನಾನು ಸಾಧನೆ ಮಾಡಬೇಕು. ಮತ್ತು ಅದು ಧರ್ಮಕ್ಷೇತ್ರ ಕೂಡ, ಧರ್ಮಕ್ಷೇತ್ರ ಕೂಡ ಈ ಸಂಸಾರ ಧರ್ಮಕ್ಷೇತ್ರ, ನನ್ನ ದೇಹ ಕುರುಕ್ಷೇತ್ರ. ಇಲ್ಲಿ ಗುರು ಗೋವಿಂದನ ಹೇಳಿಕೊಟ್ಟಿದ್ದ ಮಾರ್ಗದಲ್ಲಿ ನಾನು ನಡೆದ್ರೆ ನಾನು ಸಾಕ್ತೀನಿ. ಅಲ್ಲ, ನಾನು ಯಾತಕ್ಕೆ ಪದೇ ಪದೇ ಕೇಳ್ತಿರ್ತೀನಿ ಈ ಪ್ರಶ್ನೆನ, ಇಡೀ ಪಾಡ್ಕಾಸ್ಟಲ್ಲಿ ಮೋಸ್ಟ್ಲಿ ಕೇಳ್ತಿರ್ತೀನಿ. ಹೌದು, ಅದು ಒಂದು ನನಗೋಸ್ಕರ, ಇನ್ನೊಂದು ನನ್ನಂತಹ ನಮ್ಮ ಕೇಳುಗರಿಗೋಸ್ಕರ. ಖಂಡಿತ. ಯಾಕೆ ಅಂದರೆ ಈ ಸಂಸಾರ ಇದೆಲ್ಲ ಭಾಳ ದೊಡ್ಡ ದೊಡ್ಡ ಪದಗಳು ಅಂತ ನಮಗೆ ಅನ್ನಿಸ್ಬಿಟ್ಟಿದೆ. ಹೌದು, ಏನಪ್ಪ ಏನು ಸಂಸಾರ ಬಿಟ್ಟು ಹೋಗುವಂತ ಇದ್ದಾನೆ ಅಂತಂದ್ರೆ ಏನು ಫ್ಯಾಮಿಲಿನಾ ಸಂಸಾರ ಅಂದರೆ, ಅಥವಾ ಫ್ಯಾಮಿಲಿಯನ್ನು ಮೀರಿದ್ದ. ನಿಜ, ಈಗ ಸಂಸಾರ ಅಂತಂದ್ರೆ ಈಗ ಸ್ನೇಹವೂ ಸಂಸಾರ. ನಾನು ಏನೋ ಕೆಲಸ ಮಾಡ್ತಾ ಇದ್ದೀನಿ ಅದು ಸಂಸಾರನೇ. ಹೌದು, ನಾನು ನನ್ನ ಫೋನ್ ತಗೊಳ್ತೀನಿ ಹೊಸ ಫೋನ್ ತಗೋಬೇಕು ಅದು ಸಂಸಾರವೇ. ಖಂಡಿತ. ಸೊ ಈ ಸಂಸಾರ ಅನ್ನೋ ವರ್ಡೆ ನಮಗೆ ತಪ್ಪಾಗಿ ಅರ್ಥ ಆಗೋಗಿದೆ, ಅಥವಾ ಅದನ್ನೇ ನಾವು ತಿಳ್ಕೊಂಡಿರೋದೇ ಸರಿ ಅಂತ ತಿಳ್ಕೊಂಡಿರ್ತೀವಿ. ಖಂಡಿತ. ಮತ್ತೆ ನೋಡಿ, ಸಂಸಾರ ಪದನೇ ಅಷ್ಟು ಮುದ್ದಾಗಿದೆ. ಸಂಸಾರ, ಸಮ್ ಅಂದರೆ ಟೋಟಲ್, ಸಾರ ಎಲ್ಲ ಸಾರಗಳು ಇರೋದೇ ಸಂಸಾರ. ಇಂಗ್ಲೀಷ್ ಸಮ್,
ಅದು ಸಂಸ್ಕೃತದಿಂದಾನೇ ಹೋಗಿದ್ದಲ್ಲ ಅದು. ಹಾಗೆ ಸಂಸ್ಕೃತದ ಸಮ್ ಅಲ್ಲಿ ಇಂಗ್ಲಿಷ್ ಒಳಗೆ ಸಮ್ ಆಗಿದೆ. ಈಗ ಅಲ್ಲಿ ಫೀ, ಇಲ್ಲಿಯ ಪಶು. ಪಶು ಅಂದ್ರೆ ಬರೀ ಪ್ರಾಣಿ ಅಂತಲ್ವಲ್ಲ, ಬಾರ್ಟರ್ ಸಿಸ್ಟಮ್ ಅಲ್ಲಿ ಪ್ರಾಣಿಯನ್ನು ಕೊಡುಕೊಳ್ಳಕ್ಕೆ ಆಗಿ ಬಳಸ್ತಾ ಇದ್ರು. ಸೊ ಪಶು ಕರೆನ್ಸಿ ಅನ್ನೋ ಅರ್ಥದಲ್ಲಿ ಕೂಡ ಬಳಕೆಲಿತ್ತು ಆಗಿನ ಕಾಲದಲ್ಲಿ. ಪರ್ಷಿಯಾದವರ ಜೊತೆ ನಮಗೆ ವ್ಯಾಪಾರ ಒಡನಾಟ ಇದ್ದಿದ್ದರಿಂದ ಪಶು ಹೋಗಿ ಫಿಹು ಆಯ್ತು. ಇಂಗ್ಲಿಷ್ ಅಲ್ಲದು ಫೀ ಆಯ್ತು ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ತಾ ಹೋಗ್ತಾ. ಸೊ ಹಾಗಾಗಿ ಇಲ್ಲಿಯ ಎಷ್ಟೋ ಪದಗಳು ಅಲ್ಲಿ ಹೋಗಿ ಮಾರ್ಪಾಡಕ್ಕೆ ಹೊಸ ರೂಪವನ್ನು ಪಡ್ಕೊಂಡಿದೆ, ಮುದ್ದಾಗಿದೆ ಈಗ ಅಲ್ಲೂ ಕೂಡ. ಸೊ ಹಾಗಾಗಿ ಇಲ್ಲಿಯ ಸಮ್ ಏನಿದೆ ಅಲ್ಲಿ ಕೂಡ ಅದು ಸಮ್ ಆಗಿ ಹಾಗೆ ಹೇಗಿದೆಯೋ ಹಾಗೆ ಅಲ್ಲಿ ಬಳಕೆ ಆಗ್ತದೆ ಸಮ್ ಅನ್ನೋ ಪದ. ಸೊ ಸಂಸಾರ ಅಂದ್ರೆ ದಟ್ ವಿಚ್ ಇಸ್ ಕಂಪ್ಲೀಟ್, ಎಲ್ಲವೂ ಇದೆ ಅದರಲ್ಲಿ, ಎಲ್ಲವೂ ಇದ್ದ ಸಂಸಾರ. ಯಾವ್ದೋ ಒಂದನ್ನು ತೆಗೆದುಬಿಟ್ರು ನಿಸ್ಸಾರ, ಅದು ಇದಿಲ್ಲ, ರುಚಿ ಅನ್ಸಲ್ಲ, ಎಲ್ಲವೂ ಇರಬೇಕು. ಈಗ ಶಂಕರಾಚಾರ್ಯರು ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತಾರೆ. ಸಂಸಾರ ಬಂಧನಗಳಿಂದ ನನ್ನನ್ನು ಪಾರು ಮಾಡುವಂತ ಎಷ್ಟೋ ಹರಿದಾಸರು ಕೇಳ್ಕೊಳ್ತಾರೆ. ಖಂಡಿತ. ಮತ್ತು ಇವರೆಲ್ಲ ಹಾಗಾದರೆ ಸಂಸಾರವನ್ನು ತ್ಯಜಿಸಬೇಕು ಅಂತ ಹೇಳ್ತಾ ಇದ್ದಾರೆ ನಮಗೆ ಸಮಾಜಕ್ಕೆ. ಒಂದು ರೀತಿಲಿ ತ್ಯಜಿಸಬೇಕು ಅಂತಲೂ ಅರ್ಥ ತಗೋಬೋದು. ಯಾರಿಗೆ ಅಂದರೆ, ಇವಾಗ ನಮ್ಮಲ್ಲಿ ಎರಡು ಥರ ಆಗುತ್ತೆ, ಪ್ರವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂತ ಸಂಸ್ಕೃತದಲ್ಲಿ ಎರಡು ಹೌದು ಹೇಳ್ತೀವಿ. ಅಂದರೆ ಸಂಸಾರದಲ್ಲಿ ಇದ್ದುಕೊಂಡು ನಾವು ಸಾಧನೆಗಿಳಿಯೋದು, ಸಂಸಾರವನ್ನು ಬಿಟ್ಟು ಹೋಗಿ ಸಾಧನೆಗಿಳಿಯೋದು. ಎಷ್ಟೋ ಜನ ಕನಸೆ ತಪ್ಪ ಬೇಡಪ್ಪ ಎಲ್ಲ ಮಠಕ್ಕೆ ಹೋಗಿ ಸೇರ್ಕೊಂಬೋಣ ಅಂತ ನೇಚರ್ ಇರುತ್ತೆ ಅಂಥವ್ರಿಗೆ. ಅಂಥವ್ರಿಗೆ ಇಹ ಸಂಸಾರೆ ಬಹುದಿಸ್ತಾರೆ, ಅವ್ರಿಗೆ ಅದು ಅಪ್ಲೈ ಆಗಲ್ಲ. ಅಯ್ಯೋ ಬೇಡಪ್ಪ ಅಂತ ಹೋಗೋದ ಅಥವಾ ಅದನ್ನು ಮೀರಿ ಹೋಗೋದ? ಮೀರಿ ಹೋಗೋದು ಇದೆ, ಬೇಡಪ್ಪ ಅಂತ ಹೋಗೋರು ಇದ್ದಾರೆ. ಇದ್ರ ಮಧ್ಯೆ ಬುದ್ಧನೂ ಇದ್ದಾನೆ. ಸಂಸಾರಕ್ಕೋಸ್ಕರ ಸಂಸಾರನ ಬಿಟ್ಟು ಹೋಗಿ ಮತ್ತೆ ಸಂಸಾರಕ್ಕೆ ಬಂದವನು. ಅಂದರೆ ಮತ್ತೆ ಹೆಂಡತಿ ಮಕ್ಕಳ ಜೊತೆ ಸಂಸಾರ ನಡೆದನ್ನು ಆ ಸಂಸಾರ ಹೇಳ್ತಿಲ್ಲ, ಇಡೀ ಸಂಸಾರ ದುಃಖವನ್ನು ತನ್ನ ದುಃಖ ಅನ್ನೋ ಮಟ್ಟಿಗೆ ಅವನು ಅದನ್ನು ನೊಂದು ಈ ಇದಕ್ಕೊಂದು ಪರಿಹಾರ ಹುಡುಕಬೇಕು ಅಂತ ಎಲ್ಲವನ್ನೂ ತ್ಯಜಿಸಿ ತನ್ನ ಒಂದು ಚಿಕ್ಕ ಸಂಸಾರವನ್ನು ತ್ಯಜಿಸಿ ಇಡೀ ದೊಡ್ಡ ಸಂಸಾರ ಇತ್ತಲ್ಲ ಆ ಸಂಸಾರ ದುಃಖವನ್ನು ನಿವಾರಿಸ್ತೀನಿ ಅಂತ ತನ್ನ ಚಿಕ್ಕ ಸಂಸಾರವನ್ನು ಬಿಟ್ಟು ರಿಲೇಟಿವ್ಲಿ ಚಿಕ್ಕದು ಅವನು ಹೇಳ್ತಾರದು ಇದರಲ್ಲ ಏನಂತಾರೆ ಅದು ಇಂಪಾರ್ಟೆನ್ಸ್ ಕಡಿಮೆ ಅನ್ನ ಹೇಳ್ತಲ್ಲ ಅದನ್ನು ತ್ಯಜಿಸಿ ಹೋಗಿ ಎಲ್ಲೋ ಕಾಡಲ್ಲಿ ಕೂತ್ಕೊಂಡು ಅಷ್ಟು ವರ್ಷ ಊಟ ತಿಂಡಿ ಬಿಟ್ಟು ಹಠಯೋಗ ಮಾಡಿ ಏನೇನೋ ಮಾಡ್ದ ಅವನು ಕೊನೆ ವಿಪಸನ ಮಾಡಿದ ಎಲ್ಲ ಆಯಿತು ಎಲ್ಲರೂ ಗೊತ್ತಿರೋ ವಿಷಯ ಮತ್ತು ಅವನು ಜ್ಞಾನ ಪಡೆದ ಮೇಲೆ ಅವನಿಗೆ ಸತ್ಯದರ್ಶನವಾದ ಮೇಲೆ ಮತ್ತೆ ಸಂಸಾರಕ್ಕೆ ಬರ್ತಾನೆ ನಾನು ದುಃಖದಕ್ಕೊಂದು ಪರಿಹಾರ ಹುಡುಕಿದ್ದೀನಿ ಹುಟ್ಟು ದುಃಖ ಸಾವು ದುಃಖ ಎಲ್ಲವನ್ನೂ ದುಃಖ ಅಂತಾನೆ ಆದರೆ ಅದು ಎಂಡಲ್ಲ ಈ ದುಃಖಕ್ಕೆ ಪರಿಹಾರ ಕೂಡ ಹೇಳ್ತಾನೆ ಅರಿ ದುಃಖ ಅಂತ ಅಂದ್ಬಿಟ್ರೆ ಆಯ್ತು ಅವನೊಬ್ಬ ನಿರಾಶಾವಾದಿ ಎಂಬುದಿತ್ತು ಇಲ್ಲಿ ಎಲ್ಲವೂ ದುಃಖವನ್ನ ಕೊಡ್ತಿದೆ ಈ ದುಃಖದ ಪಾರಾಗೋದು ಹೇಗೆ ಅಂತ ನಾನು ಹಾಗಾಗಿ ಇಲ್ಲಿ ಅವರೆಲ್ಲವೂ ಸಂಸಾರ ದುಃಖಮಯ ಅಂತಿದ್ದಾರೆ ಅಂತ ತಕ್ಷಣ ಸಂಸಾರವನ್ನು ಬಿಟ್ಟು ಹೋಗ್ಬೇಕು ಅಂತಲ್ಲ ಈ ದುಃಖವನ್ನ ಬಿಟ್ಟು ಹೋಗ ಈ ದುಃಖದಿಂದ ಪಾರಾಗಬೇಕು ನಾ ಸಂಸಾರದಿಂದ ಪಾರಾಗಬೇಕಿಲ್ಲ ಸಂಸಾರದಲ್ಲಿ ಅನುಭವಿಸ್ತಿರೋ ದುಃಖ ಇದೆಯಲ್ಲ ಆ ದುಃಖದಿಂದ ಪಾರಾಗಬೇಕು ಅಧ್ಯಾತ್ಮ ಅಂದ ತಕ್ಷಣ ಸಂಸಾರ ತೊರೆಯೋದು ಅಂದ್ಕೊಂಡಿದ್ದಾರೆ ಆಕ್ಚುಲಿ ಸಂಸಾರದಲ್ಲಿರುವ ದುಃಖವನ್ನು ಮೀರೋದು ನನಗೆ ಯಾವ್ಯಾವ್ದು ದುಃಖ ಪಡ್ತಿದ್ದೀನೋ ಆ ದುಃಖವನ್ನು ಮೀರೋದು ಸೊ ಸಂಸಾರವೇ ದುಃಖವಲ್ಲ ಇಲ್ಲ ಸಂಸಾರದಿಂದ ಬರುವ ದುಃಖ ಅದು ಎಲ್ಲಿಂದ ಬರ್ತದೆ ನನ್ನ ಅಜ್ಞಾನದಿಂದ ಬರ್ತದೆ ಈ ಸಂಸಾರದಲ್ಲಿ ನನ್ನ ಅಜ್ಞಾನದಿಂದ ತೊಡಗಿಕೊಂಡಾಗ ನನಗೆ ದುಃಖ ಸುಖ ಎಲ್ಲವೂ ಹೋಗುತ್ತೆ ಸುಖವೂ ಇವಾಗ ಬರುತ್ತೆ ಹೋಗುತ್ತೆ ದುಃಖವೂ ಇವಾಗ ಬರುತ್ತೆ ಹೋಗುತ್ತೆ ಯಾವ ಮಣ್ಣು ಅದು ತುಳಿಸ್ಕೊಂಡು ಕೊನೆಗದು ಒಂದು ಆಕಾರ ಪಡ್ಕೊಂಡು ಮತ್ತದನ್ನು ಬೆಂಕಿಗೆ ಹಾಕಿ ಅದನ್ನು ಮತ್ತೆ ಮಡಿಕೆ ಮಾಡ್ತಾರೆ ಖಲೀಲ್ ಜಿಬ್ರಾನ್ ಅದೇ ಹೇಳ್ತಾನೆ ನೀನು ಕುಡಿಯುತ್ತಿರೋ ವೈನಿನ ಗ್ಲಾಸ್ ಇದೆಯಲ್ಲ ಆ ಮಡಿಕೆಯಲ್ಲಿ ಮಾಡಿದ್ದು ಮಣ್ಣಿಂದು ಅದು ಎಷ್ಟೋ ನೋವು ಅನುಭವಿಸ್ ಬಂದಿದೆ ಅದರಲ್ಲಿ ವೈನ್ ತೊಗೊಂಡು ನಾವು ಇವತ್ತು ಸುಖವನ್ನು ಅನುಭವಿಸ್ತಿರ್ತೀವಿ ಸುಖ ನಾವು ಊಟ ಮಾಡುವ ಪಕ್ಕದಾಗ ಕೂತಿದ್ರೆ ದುಃಖ ಹಾಸಿಗೆಲಿ ಕಾಯ್ತಾರತ್ತಂತೆ ಹಾಗೆ ಯಾವುದು ದುಃಖವೋ ಅದು ಸುಖವನ್ನು ಕೊಡುತ್ತೆ ಯಾವುದು ಸುಖವೋ ಕೊನೆಗೆ ದುಃಖವನ್ನೇ ಕೊಡುತ್ತೆ ಅಂತ ಇಟ್ ಈಸ್ ಇನ್ಸಪರಬಲ್ ಒಂದೇ ನಾಣ್ಯದ ಎರಡು ಮುಖ ಹಾಗಾಗಿ ಸಂಸಾರದಲ್ಲಿ ದುಃಖ ಮತ್ತು ಸುಖ ಇವೆರಡವನ್ನೂ ಮೀರಬೇಕು ಹೊರತು ಸಂಸಾರವನ್ನು ಮೀರಕ್ಕೆ ಸಾಧ್ಯವೇ ಇಲ್ವಲ್ಲ ದೇಹ ಬಿಟ್ಟು ಹೋಗ್ಬೇಕಷ್ಟ ನಾವು ಬಟ್ ವಾಪಸ್ ಬರ್ತೀವಿ ಮತ್ತೆ ಹಾಗಾಗಿ ಶಂಕರಾಚಾರ್ಯರು ಹೇಳಿದ್ದ ಕಾಂಟೆಕ್ಸ್ಟ್ನ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೆ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ ಅಂತ ಅದು ಸಂಸಾರದ ಸೈಕಲ್ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಅದರಿಂದ ಪಾರ್ ಮಾಡೋ ಆ ಸಂಸಾರದಿಂದ ಪಾರ್ ಮಾಡೋಣ ಅಂತ ನೀವಾಗಲೇ ಹೇಳಿದ್ರಿ ಹಿಂದಿನ ಸಂಚಿಕೆಯಲ್ಲಿ ಒಬ್ಬರು ಕೊನೆಯುಸಿರೆಳೆದಾಗ ಅದು ಸೆಲೆಬ್ರೇಷನ್ ಅಂತ ಹೌದು ನಮ್ಮ ಉಪನಿಷತ್ತುಗಳು ಇದನ್ನೆಲ್ವ ಹೇಳೋದು ಪಶ್ಯೇಮ ಶರದಶತಂ
ಜೀವೇಮ ಶರದಶತಂ ನಂದಾಮ ಶರದಶತಂ ಅಂತ ನೋಡೋದಕ್ಕೋಸ್ಕರ 100 ವರ್ಷ ಬದುಕಬೇಕು, ಕೇಳಿಸ್ಕೊಳ್ಳೋಕ್ಕೋಸ್ಕರ 100 ವರ್ಷ ಬದುಕಬೇಕು ಅಂದರೆ ಒಳ್ಳೇದನ್ನು ಭದ್ರಂ ಕರ್ಣೇ ಭೀಷ್ ಶೃಣುಯಾಮ ದೇವಂ ಅಂತ ಹೇಳ್ತಾರಲ್ಲ, ಬದುಕೋಕ್ಕೋಸ್ಕರ ನಾವು ಚೆನ್ನಾಗಿ ಬಾಳ್ಬೇಕು, 100 ವರ್ಷ ಬಾಳ್ಬೇಕು. ನಂದಾಮ ಶರದಶತಮ ಎಷ್ಟು ಚೆನ್ನಾಗಿದೆ ಅದು, ಸಂತೋಷ ಪಡಬೇಕಂತೆ. ಅದಕ್ಕೋಸ್ಕರ ನಾವು 100 ವರ್ಷ ಬದುಕಬೇಕು ಅಂತ ಆಸೆ ಪಡಬೇಕು. ಮದುವೆ ಮಾಡ್ಕೊಳ್ಬೇಕಾದ್ರೆ ಈ ಮಂತ್ರಗಳು ಹೇಳಿಸ್ತಾರೆ. ಖಂಡಿತ ಹೀಗೆ ಉಪನಿಷತ್ ಹೇಳ್ತಿರ್ಬೇಕಾದ್ರೆ ಈ ಸಂಸಾರ ಬಿಟ್ಟು ಹೋಗು, ಸಂಸಾರನೇ ನಿನಗೆ ತೊಂದರೆ ಅನ್ನೋದು ಸಮಂಜಸ ಅಲ್ಲ. ನೀವು ಹೇಳಿದ ಹಾಗೆ ಸಂಸಾರದಲ್ಲಿ ಬರುವ ದುಃಖಗಳು ಅದನ್ನು ತ್ಯಜಿಸಿ ಹೋಗು. ಖಂಡಿತ ಅದರಲ್ಲಿ ದುಃಖದ ಅತಿರೇಕದ ವಿಷಯ ಅಂತಂದರೆ ಹುಟ್ಟು ಮತ್ತು ಸಾವು ಅಂತ ಫಿಲಾಸಫರ್ಗಳ ಪ್ರಕಾರ, ಹೌದು ಜೀವ ವಿಜ್ಞಾನಿಗಳ ಪ್ರಕಾರ ಅದಕ್ಕೂ ಒಂದು ಅರ್ಥ ಇದೆ. ಅದು ಒಂದು ದೊಡ್ಡ ಒಂದು ಎವಲ್ಯೂಷನ್ ಪ್ರೋಸೆಸ್ಗೆ ಅದು ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅಂತ. ಹೌದು, ನಮ್ಮ ಜೀವನ ಅಷ್ಟಕ್ಕೆ ಅಷ್ಟು ವ್ಯರ್ಥ ಅಲ್ಲ, ಈ ಸಂಸಾರ ಅಂದರೆ ಅಷ್ಟು ವ್ಯರ್ಥ ಅಲ್ಲ ಅದು ಅಂತ. ಖಂಡಿತ. ಸರಿ, ಇವಾಗ ಈ ಪದ್ಯದಲ್ಲಿ 18 ಅನ್ನುವ ವಿಷಯ ಮಾತಾಡಿದ್ವಿ, ಸಂಸಾರ ಅನ್ನೋ ವಿಷಯದ ಬಗ್ಗೆ ಸಾಕಷ್ಟೇ ಮಾತಾಡಿದ್ವಿ. ನನ್ನ ಪ್ರಶ್ನೆ ಇದ್ದಿದ್ದು ಅಷ್ಟೇ, ಸಾಮಾನ್ಯ ಮನುಷ್ಯನಿಗೆ ನಮ್ಮಂಥವ್ರಿಗೆ ಪಾಮರರಿಗೆ ಈ ಥರ ದೊಡ್ಡ ದೊಡ್ಡ ಪದಗಳೆಲ್ಲ ರುಚಿಸಲ್ಲ, ನಮಗದು ಬೇಡ, ನಾವು ಈ ದುಃಖದಲ್ಲೇ ಇರಬೇಕು ಅಂತಲೇ ಇಷ್ಟಪಡುವಂಥವ್ರು. ಹಾಗಾಗಿ ನಮಗೆ ಇದು ಸಿಂಪಲ್ಲಾಗಿ ಅರ್ಥ ಆಗೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡಿ ಅಂತ ಹೇಳಿದೆ. ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದೀರಾ, ಇನ್ನೂ ಇದೆ ನೋಡೋಣ ಎಷ್ಟೆಷ್ಟು ಸಿಂಪ್ಲಿಫೈ ಮಾಡೋಕ್ಕಾಗುತ್ತೆ ಅನ್ನೋದನ್ನು. ನಾನಾಗಲೇ ಹೇಳಿಲ್ವಾ, ಈ ಸಲ ನೀವು ಮೇಷ್ಟ್ರು, ನಾನು ಸ್ಟೂಡೆಂಟ್. ನಮ್ಮಿಬ್ಬರಿಗೂ ಶರೀಫ್ ಅಜ್ಜನೇ ಮೇಷ್ಟ್ರು. ಅಲ್ಲ, ಶರೀಫ್ ಅಜ್ಜರನ್ನು ನಮಗೆ ನೀವು ತಲುಪಿಸ್ಬೇಕಲ್ಲ. ನನಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ, ಇಲ್ಲಿ 3 ಜನ ಅಲ್ಲಿ 6 ಎಲ್ಲರನ್ನು ಕಳಿಸ್ಬಿಟ್ರು ಅಂತಂದ್ರೆ ನಮ್ಗೆ ಗೊತ್ತಾಗಲ್ಲ. ಶರೀಫ್ ಅಜ್ಜ ಆ ಥರ ಹೇಳಿದ್ದಾರೆ, ಅದು ಪದ್ಯದ ಮುಖಾಂತರ ಹೇಳಿದ್ದಾರೆ. ನಿಜ, ನಮಗೆ ಗದ್ಯನೇ ಅರ್ಥ ಆಗಲ್ಲ, ಇನ್ನು ಪದ್ಯ ಇಲ್ಲಿಂದ ಅರ್ಥ ಆಗಬೇಕು. ಹೀಗೆ ಒಂದು ನನ್ನ ಗುರುಗಳನ್ನ ಇವಾಗ ಒಂದು ಜ್ಞಾಪಿಸ್ಕೊಳ್ಳೋ ಅವಕಾಶ ಸಿಕ್ತು. ನನ್ನ ಗುರುಗಳಿಂದ ನಾಗರಾಜಪ್ಪ ಅವರು, ಶರೀಫ ಪಂಥದವರು. ಹೀಗೆ ಮಾತಾಡ್ತಾ ಗುರುಗಳೇ ಇಲ್ಲಿ ನಿಮ್ಮಿಂದ ಏನೋ ಮಾತಾಡುವಾಗ ಅವ್ರಿಗೆ ಹೊಗಳ ಭಟ್ಟ ಅಂತ ಅನ್ಕೊಳ್ಳಿ, ಒಂದೊಂದ್ಸಲ ಆಗತ್ತದು ಎಲ್ಲ ನಿಮ್ಮಿಂದ. ಸ್ಟೂಡೆಂಟ್ಸ್ ಗುರುಗಳನ್ನು ಹೊಗಳ್ತಾರೆ, ಕೆಲವು ಸಲ. ಹಾಗಾದಾಗ ನಮ್ಮ ಅಪ್ಪಾಜಿ ಒಂದು ಮಾತಂತಾರೆ, ನೋಡು ಗುರುನಾಥ ನಾನಲ್ಲ, ನಾನೊಬ್ಬ ತಿನ್ನಬಾಕ, ಅಂದ್ರೆ ಈ ದೇಹ ಇರುತ್ತೆ ಹೋಗುತ್ತೆ, ನಾನು ನಿನಗೆ ಗುರು ಅಲ್ಲ, ನಿನಗೆ ತೋರಿಸ್ಕೊಟ್ಟಿದ್ದೀನಲ್ಲ ಮಾರ್ಗ, ಅದು ನಿನಗೆ ಗುರು. ಹಾಗಾಗಿ ಶರೀಫ್ ಅಜ್ಜ ನಮಗೆ ಸಿಂಬಾಲಿಕಲಿ ಇವೆಲ್ಲವಕ್ಕೂ ನನಗೆ ಗುರು ಆಗಿದ್ರು, ನಮಗೆ ಇನ್ನೊಬ್ಬ ಗುರು ಇದ್ದಾನೆ, ಎಲ್ಲರಿಗೂ ಒಬ್ಬನೇ ಗುರು, ಆ ಗುರುನಾಥ. ಅದೇ ಸಾಲು ಈ ಪದ್ಯದಲ್ಲಿ ಬರುತ್ತೆ, ಅದನ್ನು ಓದ್ಬಿಡ್ತೀನಿ. ಖಂಡಿತ. ಕಾಂತೆ ಕೇಳಲೆ ಕರುಣ ಗುಣದಿಂದ ಎನಗಿಂಥ ಪುರುಷನು ಬಂದು ದೊರಕಿದ ಪುಣ್ಯ ಫಲದಿಂದ ಕಾಂತ ಶ್ರೀ ಗುರುನಾಥ ಗೋವಿಂದ ಶಿಶುನಾಳದಿಂದ ಕಾಂತೆ ಬಾರೆಂತೆಂದು ಕರೆದೆ ಕಾಂತ ಮಂದಿರದೊಳಗೆ ಒಯ್ದು ಭ್ರಾಂತಿ ಭವ ದುರಿತವನ್ನು ಪರಿಹರಿಸಿ ಚಿಂತೆಯನ್ನು ಮರೆಸಿ. ಎಷ್ಟು ಅದ್ಭುತವಾಗಿದೆ ನೋಡಿ, ಇಲ್ಲಿ ಪ್ರಾಸಬದ್ಧವಾಗೂ ಚಂದ, ಎಷ್ಟು ಮುದ್ದಾಗಿ ನೀವು ಓದಿ ಹೇಳಿದ್ರಿ, ಹಾಡಕ್ಕೂ ಚಂದ, ಹಾಗೆ ಅದು ಅರ್ಥವೂ ಎಷ್ಟು ವಿಶಾಲವಾಗಿದೆ. ಶರೀಫ್ ಅಜ್ಜನ ಒಂದು ವಿಶೇಷತೆನೇ ಅದು. ಮತ್ತು ಯಾಕೆ ಇಷ್ಟು ಸರಳವಾಗಿ ಶರೀಫ್ ಅಜ್ಜ ಹೇಳಲಿಕ್ಕೆ ಸಾಧ್ಯ ಅಂದರೆ ಅದು ಒಂದು ಉತ್ಕೃಷ್ಟವಾದ ಸತ್ಯವನ್ನು ಅಥವಾ ಹೇಳಲಿಕ್ಕೆ ಆಗದೇ ಇರುವಂಥ ಒಂದು ಅನುಭವವನ್ನು ಕಾವ್ಯದ ರೀತಿಯಲ್ಲಿ ಕಟ್ಟಿಕೊಡ್ತಾನೆ ಆ ಮನುಷ್ಯ ಅಂತಂದರೆ ಅದು ಪಾಂಡಿತ್ಯದಿಂದ ಬಂದದ್ದಲ್ಲ, ಅನುಭವದಿಂದನೇ ಬಂದದ್ದು. ಈಗ ಸಾಮಾಜಿಕವಾಗಿ ನನಗಾಗತ್ತಲ್ಲ, ಅದು ಅನುಭವ. ಈ ಆಧ್ಯಾತ್ಮಿಕವಾಗಿ ಅದು ಅನುಭವ, ನನ್ನ ಕಲ್ಪನೆ ಅದು. ಅದು ನನಗೊಬ್ಬನಿಗೇ ಆಗಿರುತ್ತದೆ ಅದು ನಿಮ್ಗೆ ಅರ್ಥ. ಆ್ಯಕ್ಚುಲಿ ಎಲ್ಲವೂ ಕೂಡ ಅಷ್ಟೇ, ಸಾಮಾಜಿಕವಾಗೂ ಅಷ್ಟೇ. ಉತ್ಕಟ ಕ್ಷಣಗಳಲ್ಲಿ ಆಗುವ ಅನುಭವ, ಒರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ ಅಂತ. ಹಾಗಾಗಿ ಅದು ಅನುಭವ, ಯಾವುದು ಹೇಳಲಿಕ್ಕಾಗಲ್ವೋ, ಕೊನೆಗೆ ಬಯಲು ಬಯಲನ್ನು ಬಿತ್ತು ಬಯಲು ಬಯಲಾಯಿತು ಅಂತ ಅಲ್ಲಮ ಪ್ರಭು ಹೇಳ ಮುಗಿಸ್ಬೋದು, ಅದು ಅನುಭವ. ಹೀಗೆ ಅದು ನಮ್ಗೆ ಅರ್ಥ ಆಗ್ಬೇಕಾದ್ರೆ ಆ ಅನುಭವ ಆಗಬೇಕು, ನಮ್ಗೆ ಆಗಬೇಕು ನಿಜ. ಅದಾದಾಗಲೇ ಯಾಕಂದ್ರೆ ಪಂಥಗಳು ಅಂತ ಬಂದಾಗ ನಾನು ಯಾಕೆ ಹೆಚ್ಚು ಈ ಪಂಥದ ಬಗ್ಗೆನೇ ಹೆಚ್ಚು ಉಲ್ಲೇಖ ಮಾಡ್ತಿದ್ದೀನಿ ಆಗಿಂದನೂ, ಮತ್ತು ಇಂಪ್ಲಿಕೇಶನ್ ಬಗ್ಗೆ ಹೇಳ್ತಿದ್ದೀನಿ ಅಂತಂದರೆ, ನಾವು ಒಂದು ಗ್ರಂಥವನ್ನು ಓದ್ತೀನಿ ಅಥವಾ ಏನೋ ಮಾತಾಡ್ತಾ ಇದು ಅದ್ವೈತ ಅಥವಾ ಇದು ದ್ವೈತ ಅಂತ ಏನೋ ಒಂದು ಬರ್ತೀವಿ ಅಂತ ಅಂದ್ಕೊಳ್ಳಿ, ಎಕ್ಸಾಂಪಲ್ ಕನ್ಕ್ಲೂಷನ್ಗೆ ನಾನು ಅನ್ಕೋ ನಾನೇ ಬ್ರಹ್ಮ ಅಂತ ಅಂದ್ಬಿಟ್ಟೆ ಅಂತ ಅನ್ಕೊಳ್ಳಿ, ಅದ್ವೈತ ಅರ್ಥದಲ್ಲಿ ಇಲ್ದಿರ್ಬೋದು, ಸುಮ್ಮನೆ ಎಕ್ಸಾಂಪಲ್ನ ಸುಮ್ಮನೆ ರಫಾಗಿ ಮಾತಾಡ್ತಾ ಇರೋದು. ಆಯಿತು, ನಾನೇ ಪರಬ್ರಹ್ಮ ಅನ್ನೋ ನಾನು ಅಂತ ನಾನು ಕನ್ಕ್ಲೂಷನ್ಗೆ ಬಂದೆ. ಆದರೆ ನಾನು ಪರಬ್ರಹ್ಮನೆಂಬ ಅನುಭವ ನನಗಾಯ್ತಾ? ಆಗಲಿಲ್ಲ ನನಗೆ. ನಾನು ಒಂದಿನ ಒಂದು ಗ್ರಂಥ ಓದಿದೆ, ಇದು ಆತ್ಮ, ಇದು ಸಚ್ಚಿದಾನಂದ ಸ್ವರೂಪ ಅಂತ ನಾನು ಓದ್ಬಿಟ್ಟೆ.
ಬಟ್ ನನಗೆ ಆನಂದದ ಅನುಭವ ಆಯ್ತಾ? ಆಗಲಿಲ್ಲ, ಯಾಕಾಗಲಿಲ್ಲ ತಾನೇ? ನಾನು H2O ಇಂದ ನೀರಾಗಿದೆ, ಎರಡು ಹೈಡ್ರೋಜನ್ನು ಒಂದು ಆಕ್ಸಿಜನ್ ಸೇರಿ ನೀರಾಗಿದೆ ಅಂತ ನಾನು ಓದಿದ ತಕ್ಷಣ ನೀರು ಸೃಷ್ಟಿ ಮಾಡ್ಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ, ನಾನು ಮತ್ತೆ ಲ್ಯಾಬ್ಗೆ ಹೋಗಬೇಕು ಅಲ್ವಾ? ಆ H2O ಆ ಎರಡು ಹೈಡ್ರೋಜನ್ನು ಮತ್ತು ಆಕ್ಸಿಜನ್ನ ಸೇರಿಸ್ಲಿಕ್ಕೆ ಅದು ಹಿಂದೆ ಒಂದು ಎನರ್ಜಿ ಇರುತ್ತಲ್ಲ, ಅದು ಯಾವುದೋ ಒಂದು ಸಿಚುಯೇಷನ್ ಒಂದು ಕಂಡೀಷನ್ ಅಲ್ಲದಾಗಿರುತ್ತೆ. ಅದೆಷ್ಟು ಟೆಂಪರೇಚರ್ ಬೇಕಿರುತ್ತೆ, ಇನ್ನೇನೇನೋ ಅದಕ್ಕೆ ಬೇಕಾಗಿರುತ್ತೆ. ಫಾರ್ಮುಲಾ ಮಿಕ್ಕಿದೆಲ್ಲ ಕೊಟ್ಟಿರೋ H2O ಅಂತ ಕೊಟ್ಟಿರ್ತಾನೆ. ಆ ಶಕ್ತಿ, ಗಾಳಿ, ಉಸಿರು, ನೀ ಬೆಂಕಿ, ಉರಿಯು ನೀನು, ಉದಕ ಕದರ ಜೀವ, ಖಂಡಿತ ಉದಕದ ಜೀವ ಬೇಕು, ಜೀವ ಬೇಕು. ಒಬ್ಬ ಸೈಂಟಿಸ್ಟ್ ಅವನ ಹೆಸರು ಮರ್ತಾಯ್ತು, ಅವನ ತನ್ನ ಬಯೋಗ್ರಫಿಲಿ ಹೇಳ್ಕೊತಾನೆ, ನಾನು ಯೂನಿವರ್ಸ್ನ ಈ ಕ್ರಿಯೇಷನ್ ನಾನು ಒಳಗೆ ನೋಡ್ತಾ ನೋಡ್ತಾ ಅವನು ಅನ್ನಿಸ್ತಂತೆ, ದಿಸ್ ಕ್ರಿಯೇಷನ್ ಇಸ್ ನಾಟ್ ಮೇಡ್ ಆಫ್ ಥಿಂಗ್ಸ್ ಬಟ್ ಥಾಟ್ಸ್ ಅಂತಾನೆ. ಒಬ್ಬ ಸೈಂಟಿಸ್ಟ್ ಹೇಳೋ ಮಾತದು. ಇದನ್ನು ಒಳಗೆ ಹೋಗ್ತಾ ಹೋಗ್ತಾ, ಯಾಕಂದರೆ ನೀವು ಕ್ವಾಂಟಮ್ ಫಿಸಿಕ್ಸಲ್ಲಿ ಒಂದು ಕ್ವಾಂಟಮ್ ರಿಲ್ಮ್ ಅಂತ ಬಂದಾಗ ಒಳಗೆ ಹೋದಾಗ ನಿಮಗೆ ಆ್ಯಕ್ಚುಲಿ ಏನಿರಲ್ಲ ಅಲ್ಲಿ ಆಟಮ್ಸು, ಅದು ಒಳಗಡೆ ನಡೆಯುವಂಥ ಕ್ರಿಯೆಗಳು, ಅದು ಯಾವ ಫಿಸಿಕಲಲ್ಲಿ ನಮ್ಗೆ ತೋರ್ಸೋಕ್ಕಾಗಲ್ಲ ಅವನು, ಯಾಕೆಂದ್ರೆ ಅಲ್ಲಿ ಕಾಣದೇ ಇಲ್ಲ, ನಡೀತಿರತ್ತಲ್ಲಿ ಕಾಣದೇ ಇಲ್ಲ ಆ್ಯಕ್ಚುಲಿ. ದಿರ್ ಇಸ್ ನಥಿಂಗ್ ಅಲ್ಲ, ಇಟ್ಸ್ ಕಂಪ್ಲೀಟ್ಲಿ ವಾಯ್ಡ್. ಸೊ ಅಲ್ಲಿ ಅನುಭವಕ್ಕೆ ಬಂದ ಅವನು ಅನುಭವಕ್ಕೆ ಬಂದಿರುತ್ತೆ ಅವನಿಗೆ. ಅವನು ಮತ್ತೆ ಗ್ರಾಫಿಕಲ್ಲೇ ತೋರಿಸ್ಬೇಕು ಅವನು, ಪಾಪ ಡಿಸ್ಕವರಿ ಚಾನಲ್ ನೋಡ್ತಿರ್ತೀವಲ್ಲ, ಅಲ್ಲಿ ಕ್ವಾಂಟಮ್ನಲ್ಲಿ ಹಿಂಗೇನೋ ಆಯಿತು, ಬಿಗ್ ಬ್ಯಾಂಗ್ಲ್ ಏನೋ ಆಯಿತು, ಏನೋ ತೋರಿಸ್ ಗ್ರಾಫಿಕಲ್ ತೋರಿಸ್ತಿರ್ತಾರೆ. ಬಟ್ ಅವರು ಆ್ಯಕ್ಚುಲಿ ಕಣ್ಣು ಕಾಣಿಸ್ತಿರೋದಿಲ್ಲ, ಅದು ನಮಗೆ ಗ್ರಹಿಸೋಕ್ಕಾಗಲ್ಲ ಅಂದರೆ ಗ್ರಾಫಿಕ್ ಮಾಡಿ ತೋರಿಸ್ತಾರೆ ಡಿಸ್ಕವರಿ ಚಾನಲಲ್ಲಿ. ಕ್ವಾಂಟಮ್ ವರ್ಲ್ಡಲ್ಲಿ ದಿರ್ ಇಸ್ ನಥಿಂಗ್. ಸೊ ಅದ್ರ ಹಿಂದೆ ನಡೀತಿರೋದಿದೆಯಲ್ಲ, ಅದನ್ನು ನಿಯಾಮಕ ಅಂತ ನಾವು ಹೇಳ್ಬೋದು. ಅವನು ಅದೇ ಅಂತಾನೆ, ಇಟ್ ಈಸ್ ನಾಟ್ ಮೇಡ್ ಆಫ್ ಥಿಂಗ್ಸ್ ಬಟ್ ಥಾಟ್ಸ್ ಅಂತ. ಆಟಮ್ ಇದೆ, ಅದು ಹೀಗೆ ನಡೀತಿದೆ ಅಂದರೆ ಅದು ನಡೀತಕ್ಕೊಂದು ಚೇತನ ಬೇಕಲ್ವಾ, ಅದು ಹಿಂದಕ್ಕೊಂದು ಕಾನ್ಷಿಯಸ್ನೆಸ್ ಬೇಕಲ್ಲ, ಚಿತ್ತ. ಆ ಚಿತ್ತವೆಲ್ಲವನ್ನು ನಡೆಸ್ತಿರೋದು ಅಂತ ಬರ್ತಾನೆ. ಋತದ ಚಿತ್ತಾಗಿ ವಿಶ್ವಗಳ ಸೃಜಿಸಿ ನಡೆಸುತ್ತಿಹ ಶಕ್ತಿಯೇ ಅಲ್ವಾ. ಹಾಗೆ ಈ ಇದಕ್ಕೆ ಬಂದಾಗ, ಅಧ್ಯಾತ್ಮದಲ್ಲಿ ಬಂದಾಗ ನಾವು ಆ ಅನುಭವಕ್ಕೆ ಇಳಿಬೇಕು. ಅದಕ್ಕೆ ಇಳಿಬೇಕು ಅಂದರೆ ನಾವು ಸಾಧನೆಗೆ ಇಳಿಬೇಕು, ಅಂದರೆ ನಾವು ಒಂದು ಅಡಾಪ್ಟೇಷನ್ ಬರಬೇಕು. ನಾವು ಥಿಯರಿ, ನಾವು ಇವಾಗ ಶರೀಫ್ ಅಜ್ಜಂದು ಅಷ್ಟೇ, ನಾವು ಇಷ್ಟೆಲ್ಲ ಮಾತಾಡಿದ ತಕ್ಷಣ ಶರೀಫ್ ಅಜ್ಜ ನನಗೆ ಅರ್ಥ ಆದ ಅಂತ ಹೇಳಲಿಕ್ಕಾಗಲ್ಲ. ನಾನು ಶರೀಫ್ ಅಜ್ಜ ಹೇಳಿಕೊಟ್ಟಿದ್ದೊಂದಷ್ಟು ಮಾರ್ಗಗಳಿದೆ, ನೀ ಈ ಮಾರ್ಗದಲ್ಲಿ ನಡಿ. ಹೇಗೆ ಅಂದರೆ ಇದೊಂದು ಹೇಳಿ ನಾನು ಮುಗಿಸ್ತೀನಿ. ಓಂಕಾರದ ಬಗ್ಗೆ ನಾವು ಹೀಗೆ ಅವರು ಪಂಡಿತರು ಮಾತಾಡ್ತೇವೆ, ಅವ್ರ ಬಗ್ಗೆ ನಂಗೆ ಭಾರಿ ಗೌರವ ಇದೆ, ಅವರ ಜ್ಞಾನದ ಬಗ್ಗೆ ನಾನು ಇಲ್ಲ ಅಂತ ಹೇಳೋದಿಲ್ಲ. ಓಂಕಾರದ ಬಗ್ಗೆ ಎಲ್ಲವೂ ಹೇಳ್ತಾರೆ, ಅದು ಆ ಉಮ ಅಂತೆಲ್ಲ ಹೇಳ್ತಾರೆ, ಇದು ಬ್ರಹ್ಮಾಂಡದಲ್ಲೇ ಇದೆ. ಆದರೆ ಓಂಕಾರವನ್ನು ಕೇಳಿಸ್ಕೊಂಡಿದ್ದೀರಾ? ಏ ಹೌದು, ಕೇಳಿಸ್ಕೊಂಡು ಹೇಗೆ? ನಾನು ಓಂ ಅಂದು ಉಚ್ಚಾರಣೆ ಮಾಡ್ತೀನಿ, ಇಲ್ಲಾಂದರೆ ಜಾಂಗ್ಟೆ ಬರೆಸ್ತೀನಿ, ನಾನು ಮೆಟಲ್ ಸೌಂಡ್ ಮಾಡ್ತೀನಿ, ಅದು ಓಂ ಅಂತ ಬರುತ್ತೆ. ಅದು ನಾನು ಸೃಷ್ಟಿ ಮಾಡಿದ್ದು ಅಲ್ವಾ, ಅದು ಸೃಷ್ಟಿ ಮಾಡಿದ ತಕ್ಷಣ ಹೋಗ್ಬಿಡುತ್ತದು, ಸ್ವಲ್ಪ ಹೊತ್ತಿರತ್ತಷ್ಟೇ. ಬ್ರಹ್ಮಾಂಡದಲ್ಲಿ ಇದೆ ಅಂದ್ರಲ್ಲ ಓಂ, ಅದು ಕೇಳಿಸ್ಕೊಂಡಿದ್ರೆ ಇಲ್ಲ. ಬಟ್ ಓಂ ಬಗ್ಗೆ ಎಲ್ಲವೂ ಗೊತ್ತಾ ಮನ್ಸಂಗೆ, ಕೇಳಿಸ್ಕೊಂಡಿಲ್ಲ. ಥಿಯರಿ ಗೊತ್ತು, ಥಿಯರಿ ಗೊತ್ತು, ಬಟ್ ಓಂಕಾರವನ್ನು ಕೇಳಿಸ್ಕೊಂಡಿಲ್ಲ. ಶರೀಫ್ ಅಜ್ಜ ಓಂಕಾರವನ್ನು ಬಿಡಿಸಿ ಹೇಳಲ್ಲ, ಯಾಕೆ ಆಡಿ ಎಲ್ಲವೂ ಬಿಡಿಸಿ ತುಂಬ ಜನ ಹೇಳಿದ್ದಾರೆ, ಈ ಮನುಷ್ಯ ಬಿಡಿಸಿ ಹೇಳಲ್ಲ, ಕೇಳಿಸ್ಕೊ ಅಂತಾನೆ. ತನ್ನ ಒಳಗೇನೆ ಓಂಕಾರವನ್ನು ಕೇಳಿಸ್ಕೊ ಅಂತಾನೆ. ಅದು ಕೊನೆಗೆ ನಮ್ಮಲ್ಲಿ ಓಂಕಾರವಾಗತ್ತೆ, ಅಲ್ಲೋದ್ರೆ ಆಮೇನಾಗತ್ತೆ, ಅಷ್ಟೇ ವ್ಯತ್ಯಾಸ, ಇನ್ನೇನಿರೋದಿಲ್ಲ. ನಾವು ಕೇಳಿಸ್ಕೋಬೇಕು ಒಳಗಡೆ. ಆ ಕೇಳಿಸ್ಕೊಳ್ಳೋ ಬಗೆಗಳನ್ನು ಶರೀಫ್ ಅಜ್ಜನಿಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಅದೇ ಅಲ್ಲಿ ಕೊನೆಯ ಸಾಲು ನೀವು ಹೇಳಿದ್ರಲ್ಲ, ಅಂತರಂಗದಲ್ಲಿ ಹೋಗಿ ಭ್ರಾಂತಿ ಭವ ದುರಿತವನ್ನು ಪರಿಹರಿಸಿ ಚಿಂತೆಯನ್ನು ಮರೆಸಿ ಕಾಂತ ಮಂದಿರದೊಳಗೆ ಒಯ್ದು. ಕಾಂತ ಮಂದಿರದೊಳಗೆ ಒಯ್ದು, ಆ ಮಂದಿರ ಇದೆಯಲ್ಲ ಅದು ಯಾವುದು ಹಾಗಾದ್ರೆ ಅಲ್ವಾ? ನನ್ನೊಳಗಡೆನೆ ಒಂದು ಮಂದಿರ ಇದೆಯಲ್ಲ, ಅದೊಳಗಡೆ ಹೋದಾಗ ನನಗೆ ಅಲ್ಲಿ ಓಂಕಾರ ಕೇಳುತ್ತೆ. ಆದ್ರೆ ನಮ್ಗೆ ಈಗ ಕೇಳಿಸ್ತಾ ಇಲ್ಲ, ತಲೆಯೊಳಗೆ ನರೆದೇಹೋ ನೂರಾರು ಹಕ್ಕಿಗಳು ಸೌಂಡ್ ಮಾಡ್ತಾ ಇದೆ ನಮ್ಮಲ್ಲಿ, ಹಾಗಾಗಿ ಈ ಸೌಂಡ್ ನಮಗೆ ಕೇಳಿಸೋದಿಲ್ಲ. ಅದಾಗಬೇಕು ಅಂದ್ರೆ ಮೂಕನಾಗಬೇಕು, ಕಡಕೊಳ ಮಡಿವಾಳಪ್ಪ ಹೇಳಿದಾಗ ನಾವು ಮೂಕರಾಗಬೇಕು. ಎರಡು ಕೋಣೆಗಳ ಮಾಡಿದರೆ ಬಹುಶಃ ಕೇಳಿಸಿಕೊಳ್ಳಬಹುದು, ಕೇಳಿಸಿಕೊಳ್ಳಬಹುದು. ಹಾಗಾಗಿ ಶರೀಫ್ ಅಜ್ಜ ಅಥವಾ ಯಾವುದೇ ಇವಾಗ ಪುರಂದರದಾಸರು ಕೂಡ, ಅವರು ಎಲ್ಲ ಅವರ ಆಸ್ತಿ ಪಾಸ್ತಿ ತೊರೆದೇ ಹೊರತುವೆ ಹೆಂಡತಿ ಮಕ್ಕಳ ಜೊತೆಗೆ ಹೋದರು. ಅವರೇನು ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಲಿಲ್ಲಲ್ಲ, ಮತ್ತು ಸಂಸಾರ ಬಿಟ್ಟು ಹೋಗ್ಲಿಲ್ಲ, ಇಲ್ಲೇ ಇದ್ರು. ಎಲ್ಲೋ ಭಿಕ್ಷೆ ಬೇಡ್ಕೊಂಬರೋರು, ತಿನ್ನೋರು, ಹೆಂಡತಿ ಮಕ್ಕಳು ಕೊಡೋರು, ಮಿಕ್ಕಿದ್ನ ಇನ್ನೊಬ್ರು ಕೊಡೋರು, ಇಲ್ಲಿದ್ದು ಮತ್ತೆ ಪದಗಳನ್ನ ಬರೆದ್ರು, ಊರಿಗೆಲ್ಲ ಹೇಳಿದ್ರು, ತನ್ನ ಅನುಭವಿಸಿದ್ನ ಸಂಸಾರದಲ್ಲಿ ಇದ್ರು, ತ್ಯಜಿಸಿ ಹೋಗಲಿಲ್ಲ. ರಾಮಕೃಷ್ಣ ಪರಮಹಂಸರು ಕೂಡ ನಿಜ ಇಲ್ಲೇ ಇದ್ದವರು. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಸಂಸಾರದಲ್ಲಿದ್ದು ತನ್ನ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲವನ್ನೂ ನಿಭಾಯಿಸ್ಕೊಳ್ತಾ ಸಾಧನೆಯನ್ನು ಮಾಡೋದು ತೀರಾ ಅರ್ಥಪೂರ್ಣ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಬಸವಣ್ಣ ಕೂಡ ಅವರು ಕಾಯಕವನ್ನೇ ಮಾಡ್ತಾನೆ, ನಿನ್ನ ಕಾಯಕ ನೀನು ಮಾಡ್ತಾನೆ, ನೀನು ಅಲ್ಲಿ
ಕೈಲಾಸವನ್ನು ಕಾಣಬೇಕು ಅಂತ ಹೇಳಿದ್ದು. ಆ ಒಂದು ರೀತಿಯಲ್ಲಿ ಬುದ್ಧನಿಗಿಂತ ಬಸವಣ್ಣ ವಿಭಿನ್ನರಾಗ್ತಾರೆ. ಅವರು ತ್ರಿಶರಣ ಹೇಳ್ತಾರೆ, ಅವನು ಧರ್ಮಕ್ಕೆ ಶರಣಾಗು, ಬುದ್ಧನಿಗೆ ಶರಣಾಗು, ಇಲ್ಲಿ ಶರಣ ಸಂಪ್ರದಾಯವೇ ಇದೆ. ಬಸವಣ್ಣನವರ ಬಗ್ಗೆ ವಚನಗಳ ಪಾಡ್ಕಾಸ್ಟಲ್ಲಿ ಚರ್ಚೆ ಮಾಡೋಣ. ಏನಪ್ಪ ಸಂಜಯ್, ವಚನಗಳ ಬಗ್ಗೆ ಒಂದು ಪಾಡ್ಕಾಸ್ಟ್ ಮಾಡೋಣ? ಜೈ. ಅವರೆಲ್ಲದಕ್ಕೂ ರೆಡಿ ಇರ್ತಾರೆ ಬಿಡಿ ಸಂಜಯ್ ಅವರು, ಅವರಿಂದನೇ ಇಷ್ಟೆಲ್ಲ ಆಗ್ತಿರೋದು. ಸರಿ, ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಶರೀಫ ಪದವನ್ನು ತಗೊಂಡು ಚರ್ಚೆ ಮಾಡೋಣ. ಇನ್ನೂ ಹೆಚ್ಚು ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಖಂಡಿತ, ಸರಳವಾದ ಭಾಷೆಯಲ್ಲಿದೆ ಆದರೆ ಅರ್ಥ ವಿಶಾಲವಾಗಿರೋದ್ರಿಂದ, ಅದರಲ್ಲಿ ಡೆಪ್ತ್ ಜಾಸ್ತಿ ಇರೋದ್ರಿಂದ ಕೆಲವು ವ್ಯಾಖ್ಯಾನಗಳು ಬೇಕಾಗುತ್ತೆ. ಅವಾಗ ನಿಮ್ಮಂಥವ್ರ ಸಹಾಯ ನಮಗೆ ಬೇಕಾಗುತ್ತೆ. ಇಲ್ಲ, ನಾನು ತಮ್ಮಲ್ಲಿ ಮತ್ತು ಕೇಳಿದ್ರೆ ನಾನು ಕೇಳ್ಕೊಳ್ಳೋದಿದ್ದೇನೆ, ಮೇ ಬಿ ಇದು ಸ್ವಲ್ಪ ಗಂಭೀರ ಅಂತ ಅನ್ನಿಸ್ಬಿಡ್ಬೋದು. ನಾವು ಹೇಳಿದಾಗ ಇದು ನಮ್ಗೆ ಅಲ್ವೇನೋ ಅಂತ ಅನ್ನಿಸ್ಬಿಡ್ಬೋದು. ಆದರೆ ಸ್ವಲ್ಪ ಆಳವಾಗಿ ತಮ್ಮ ತಾವು ಚಿಂತನೆ ಮಾಡಿಕೊಂಡ್ರೆ ಇದು ಪ್ರತಿಯೊಂದು ಹಂತದಲ್ಲೂ ಇದು ಅವಶ್ಯಕತೆ ಇದೆ ಅನ್ನೋದು ಅರಿವಾಗುತ್ತೆ. ಯಾಕಂದರೆ ನನಗೆ ಅರಿವಾಗಿದೆ, ನಾನು ಎಲ್ಲೂ ಮನೆ ಮಟ್ಟ ಬಿಟ್ಟು ಹೋಗಿಲ್ಲ. ನಾನು ಇವತ್ತು ರೆಕಾರ್ಡಿಂಗ್ ಬಂದಿರೋದು ಒಂದು ಚಡ್ಡಿ ಒಂದು ಶರ್ಟ್, ನಾ ಯಾವ ರುದ್ರಾಕ್ಷಿ ಮಲೆ ಹಾಕೊಂಬಂದು ಕೂತಿಲ್ಲ, ಬೈಕಲ್ಲಿ ಬಂದಿದ್ದೀರಾ? ಬೈಕಲ್ಲಿ ನನ್ನ ಕೆಲಸ ನಾನು ಮಾಡಿಕೊಂಡೇ ಇದ್ದೀನಿ, ಸಂಸಾರ ಏನು ತ್ಯಜಿಸಿಲ್ಲ, ನಾನು ಪೇಮೆಂಟ್ ತಗೋತೀನಿ ಕೆಲಸ ಮಾಡಿದ್ದಕ್ಕೆ, ಎಲ್ಲವೂ ಇದೆ. ಧನ್ಯವಾದಗಳು ಮಧು. ಧನ್ಯವಾದಗಳು.